ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಜಯಪ್ರಕಾಶ್ರವರು ಈ ದಿನ ಹಂಪಾಪುರ ಹೋಬಳಿ ಹೊಮರಗಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಹೊಮರಗಳ್ಳಿ ಗ್ರಾಮಕ್ಕೆ ಇಂದು ಮತಯಾಚನೆ ಮಾಡಲು ಬಂದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದವರು 5 ವರ್ಷಗಳಿಂದ ನಮ್ಮ ಗ್ರಾಮದತ್ತ ಬಾರದೆ ಯಾವುದೇ ಕೆಲಸ ಕಾರ್ಯಗಳನ್ನು ಇವರಿಂದ ನಮಗೆ ಆಗಿರುವುದಿಲ್ಲ, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಲಿಲ್ಲ, ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಇದು ಎಲ್ಲ ಟವಲ್ ಹಾಕಳಿ ಫ್ರೀಯಾಗಿ ಹೌದೌದು ಒಂದು 2 ನಿಮಿಷ ಮಾಡ್ತೀನಿ 2 ನಿಮಿಷ ಮಾಡ್ತೀನಿ ಪ್ರಕಾಶನ ಬಂದ ಆಯ್ತಾಯ್ತು ಹೌದು ಇಲ್ಲಿ ಪ್ರಕಾಶನ ಆಗ್ಬೋದು ಆಯ್ತು ಬನ್ನಿ ನೀನೆ ಮಾತಾಡ್ಸ್ಬೇಕು ಸರ್ಕಾರ ಇಷ್ಟ ಹಾಂ ಅಂಕಲ್ ಏನು ಮಾತಾಡಿಸ್ಬೇಕ ಈಗ ಬಂದು ಇನ್ನೊಂದೇನಾರು ಮಾತಾಡ್ಸ್ಬೇಕ ಹಾಂ
ನಮ್ಮಿಂದ ನಿರೀಕ್ಷೆ ಮಾಡ್ತಿರ್ತಾರೆ. ಹಾಗಾಗಿ ಅದನ್ನು ನಾನು ನನ್ನ ವಯಸ್ಸು ಅದನ್ನು ಕಾರ್ಯವ್ಯಾಪ್ತಿ ನನ್ನ ಮುಟ್ಟಕ್ಕಾಗಲ್ಲ ಉದ್ದೇಶದಿಂದ ನಾನು ನಿಂತ್ಕೊಳ್ಳಲ್ಲ ಅಂತಂದರು. ಖಂಡಿತ ಅಣ್ಣ ತಾವೆಲ್ಲರೂ ಗೊತ್ತು, ಯಾಕಂದರೆ ಒಂದೊಂದು ಸಾರಿ ಗ್ರಾಮ ಪಂಚಾಯತ್ ಸೋತರನೇ ಎಷ್ಟು ಕಷ್ಟ ಅಂತ ಗೊತ್ತು. ನಾವು ಎರಡು ಸತಿ ಎಮ್ ಎಲ್ ಎಲೆಕ್ಷನ್ ಸೋತಿದ್ದೀವಿ, ಜೊತೆಗೆ ನಾವೇನು ಹುಟ್ಟ 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 ನಾವು ಕುಗ್ಗರ ಮಕ್ಕಳು ಅಲ್ಲ. ನಾನು ನಮ್ಮ ತಾತ ರೈತಾಪಿ ವರ್ಗದಲ್ಲೇ ಬಂದವರು, ನಮ್ಮ ತಂದೆನೂ ಕೂಡ ರೈತಾಪಿ ವರ್ಗದಿಂದ ಬಂದು ಆಮೇಲೆ ತಮ್ಮೆಲ್ಲರ ಆಶ್ರಯದಿಂದ ರಾಜಕಾರಣದಲ್ಲಿ ಬಂದರು. ಈಗ ಅವ್ರಿಗೆಲ್ಲ ತಾವೆಲ್ಲರೂ ಆಶ್ರಯ ಮಾಡಿ ನಾವು ಕೂಡ ನಿಮ್ಮೆಲ್ಲರ ಆಶ್ರಯದಿಂದ ಇವತ್ತು ಚಿಕ್ಕಣ್ಣವ್ರ ಮಗ ಅಂದರೆ ಗುರುತಿಸೋಂಥ ಕೆಲಸಗಳು ಕೂಡ ನಮಗೆ